ಜಯಲಕ್ಷ್ಮೀಪುರಂ ನಿವಾಸದಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಮೈಸೂರು ತಲುಪಿದೆ ಶ್ರೀನಿವಾಸ್ ಪ್ರಸಾದ್ ಅವರಿದ್ದಂತಹ ಅವರ ಪಾರ್ಥಿವ ಶರೀರ ಇದ್ದಂತಹ ಆಂಬ್ಯುಲೆನ್ಸ್ ಅನ್ನೋದು ತಿಳಿದು ಬರ್ತಾ ಇದೆ ಇನ್ನು ಇಲ್ಲಿ ಗಣ್ಯಾತಿ ಗಣ್ಯರು ಜೊತೆಗೆ ಸಾರ್ವಜನಿಕರ ದರ್ಶನಕ್ಕೆ ಅಂತ ಹೇಳಿ ಅಂತಿಮ ದರ್ಶನದ ವ್ಯವಸ್ಥೆಯನ್ನ ಕುಟುಂಬಸ್ಥರು ಮಾಡಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಏನೇ ಆಗಲಿ ವೆರಿ ಸ್ಯಾಡ್ ಡೇ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಇದು ಯಾಕಂದ್ರೆ ಎಲ್ಲರೂ ಶ್ರೀನಿವಾಸ್ ಪ್ರಸಾದ್ ಅವರು ಮೊದಲಿನಂತೆ ಆರೋಗ್ಯದ ಆರೋಗ್ಯದಲ್ಲಿ ಚೇತರಿಕೆಯನ್ನ ಕಾಣ್ತಾರೆ ಅಂತ ಒಂದು ಪ್ರಾರ್ಥನೆಯಲ್ಲಿದ್ರು ಒಂದು ಪವಾಡದ ನಿರೀಕ್ಷೆಯಲ್ಲಿದ್ರು ಆದ್ರೆ ಆ ಪವಾಡ ಹುಸಿಯಾಗಿದೆ ಆ ಪ್ರಾರ್ಥನೆಯ ನಿರೀಕ್ಷೆ ಹುಸಿಯಾಗಿದೆ ಫೈನಲಿ ಈಗ ಬೆಂಗಳೂರಿನಿಂದ ಹೊರಟು ಶ್ರೀನಿವಾಸ್ ಪ್ರಸಾದ್ ಅವರ ಪಾರ್ಥಿವ ಶರೀರ ಇದ್ದಂತಹ ಆಂಬುಲೆನ್ಸ್ ಮೈಸೂರನ್ನು ತಲುಪಿದೆ ಅನ್ನೋದು ತಿಳಿದು ಬರ್ತಾ ಇದೆ ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕೆಪಿ ನಾಗರಾಜ್ ವೆರಿ ಸ್ಯಾಡ್ ಎಲ್ಲರೂ ಒಂದು ಪವಾಡ ಅಥವಾ ಪ್ರಾರ್ಥನೆಯ ನಿರೀಕ್ಷೆಯಲ್ಲಿದ್ರು ಆದರೆ ಅದು ಯಾವುದು ಕೂಡ ಇಲ್ಲಿ ಫಲ ಕೊಡಲಿಲ್ಲ ಅನ್ನೋದು ಬೇಸರದ ಸಂಗತಿ ಅಭಿಮಾನಿಗಳಲ್ಲಿ ಕೂಡ ಸೊ ಅಂತಿಮ ದರ್ಶನದ ವ್ಯವಸ್ಥೆ ಹೇಗೆ ಮತ್ತು ಮುಂದಿನ ಅಂತಿಮ ವಿಧಿವಿಧಾನದ ಕಾರ್ಯದ ಬಗ್ಗೆ ಕುಟುಂಬಸ್ಥರು ಏನು ತೀರ್ಮಾನ ಮಾಡಿದ್ದಾರೆ ಯಾವಾಗ ಆಗ್ಬೋದು ಏನು ನಿರೀಕ್ಷೆ ಇಟ್ಕೊಳ್ಬೋದು ಮಮತಾ ಮೈಸೂರಿನ ಜಯಲಕ್ಷ್ಮೀಪುರಂನಲ್ಲಿರುವಂತಹ ಭೀಮ ಸದನದಲ್ಲಿ ಶ್ರೀನಿವಾಸ ಪ್ರಸಾದ್ ಸರ್ ಅವರ ಅಂತಿಮ ದರ್ಶನಕ್ಕೆ ಈಗ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಈಗ ಒಂದು ಐದು ಹತ್ತು ನಿಮಿಷಗಳ ಹಿಂದೆ ಅಷ್ಟೇ ಶ್ರೀನಿವಾಸ ಪ್ರಸಾದ್ ಸರ್ ಅವರ ಪಾರ್ಥಿವ ಶರೀರ ಜಯಲಕ್ಷ್ಮೀಪುರಂ ನಿವಾಸಕ್ಕೆ ಬಂದಿರುವಂಥದ್ದು ಒಂದಿಷ್ಟು ಪ್ರೊಸೀಜರ್ಸ್ ಮೆಡಿಕಲ್ ಪ್ರೊಸೀಜರ್ಸ್ ಇದೆ ಅದಾದ ನಂತರದಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತದೆ ಈಗ ನಮಗಿರುವಂಥ ಮಾಹಿತಿಗಳ ಪ್ರಕಾರವಾಗಿ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆವರೆಗೂ ಕೂಡ ಇಲ್ಲಿ ಮನೆಯಲ್ಲಿ ಪಾರ್ಥಿವ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ ತದನಂತರದಲ್ಲಿ ಅದನ್ನು ಬೇರೆ ಒಂದು ಸಾರ್ವಜನಿಕ ಸ್ಥಳಕ್ಕೆ ಶಿಫ್ಟ್ ಮಾಡುವಂಥದ್ರ ಬಗ್ಗೆಯೂ ಕೂಡ ಕುಟುಂಬಸ್ಥರು ಮಾತನಾಡ್ತಾ ಇದ್ದಾರೆ ಇನ್ನೂ ಕೂಡ ಯಾವುದೂ ಕೂಡ ಅಧಿಕೃತವಾಗಿಲ್ಲ ಬಹುತೇಕ ಕುಟುಂಬಸ್ಥರೆಲ್ಲರೂ ಕೂಡ ಬಂದ ನಂತರದಲ್ಲೇ ಇದರ ಬಗ್ಗೆ ಒಂದು ಅಧಿಕೃತವಾದಂತಹ ತೀರ್ಮಾನಗಳು ಆಗ್ಬೋದು ಹತ್ತು ದಿನಗಳ ಹಿಂದೆಯೂ ಕೂಡ ಭೀಮಸದನ ಸದನ ರಾಜಕೀಯವಾದಂಥ ಒಂದು ಶಕ್ತಿ ಕೇಂದ್ರ ಆಗಿತ್ತು ಬಹಳ ಶ್ರೀನಿವಾಸ ಪ್ರಸಾದ್ ಸರ್ ನಮ್ಮ ಪ್ರಕಾರವಾಗಿ ಬಹಳ ರಿಕವರ್ ಆಗ್ತಾರೆ ರಾಜಕೀಯ ಅಂದರೆ ಆರೋಗ್ಯವಾಗಿ ರಿಕವರ್ ಆಗ್ತಾರೆ ಅನ್ನುವಂತಹ ಭಾವನೆಗಳಲ್ಲೂ ಕೂಡ ನಾವು ಇದ್ವಿ ಯಾಕೆಂದರೆ ನಾವು ಒಂದೊಂದು ಸತಿ ಮಾತಾಡ್ತಾ ಇರ್ತೀವಿ ಬದುಕಿನ ಕೊನೆ ದಿನಗಳವರೆಗೂ ಕೂಡ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದರು ಅಂತ ಬದುಕಿನ ಕೊನೆಯ ದಿನ ಅಂದರೆ ಅಕ್ಷರಶಃ ಹತ್ತು ದಿನಗಳ ಹಿಂದೆಯೂ ಕೂಡ ಈ ಭೀಮಸದನ ಶಕ್ತಿಯ ಕೇಂದ್ರ ರಾಜಕೀಯವಾಗಿ ಒಂದು ಶಕ್ತಿಯ ಕೇಂದ್ರವಾಗಿ ಈ ಮನೆ ಇತ್ತು ಅಂತಹ ಮನೆಯಲ್ಲಿ ಈಗ ಆ ಮಹಾನಾಯಕ ಇವತ್ತು ಕಣ್ಮರೆಯಾಗಿದ್ದಾರೆ ದೊಡ್ಡ ಮಟ್ಟದ ನೋವು ಹಳೆ ಮೈಸೂರು ಭಾಗದಲ್ಲಿ ಒಂದು ಸ್ವಾಭಿಮಾನದ ರಾಜಕಾರಣದ ವಿಚಾರದಲ್ಲಿ ಮುಸ್ಸದಿ ರಾಜಕಾರಣದ ವಿಚಾರದಲ್ಲಿ ಒಂದು ದೊಡ್ಡ ಹೆಜ್ಜೆ ಗುರುತು ಶ್ರೀನಿವಾಸ್ ಪ್ರಸಾದ್ ಸರ್ ಅವ್ರದ್ದು ಕೇವಲ ದಲಿತ ಸಮುದಾಯಕ್ಕೆ ಮಾತ್ರ ಅಲ್ಲ ಶೋಷಿತರ ಪರವಾಗಿ ಪ್ರತಿ ಬಾರಿಯೂ ಕೂಡ ತಮ್ಮ ಧ್ವನಿಯನ್ನು ದಾಖಲಿಸ್ತಾ ಇದ್ದಂಥವರು ಪಕ್ಷಗಳನ್ನು ಬದಲಾಯಿಸಿರ್ಬೋದು ಆದರೆ ತಮ್ಮಲ್ಲಿದ್ದಂಥ ಸಿದ್ಧಾಂತವನ್ನು ಅವರು ಯಾವತ್ತೂ ಬದಲಾಯಿಸ್ತಾರಲ್ಲ ಒಂದು ರೀತಿಯಾದಂತಹ ಸೈದ್ಧಾಂತಿಕವಾದಂಥ ಒಂದು ಮಾದರಿಯಾದಂತಹ ರಾಜಕಾರಣಿ ನಾವಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾಕಂದರೆ ಅವರ ಆರೋಗ್ಯ ಚಿತ್ರಕ್ಕೆ ಆಗ್ತಾ ಇದ್ವು ಅನ್ನೋಂಥ ಭಾವನೆಗಳಲ್ಲಿ ನಾವಿದ್ವಿ ಯಾಕಂದರೆ ಹತ್ತು ದಿನಗಳ ಹಿಂದೆ ಅಷ್ಟೇ ಪ್ರಸಾದ್ರನ್ನ ಮಾತಾಡ್ಸೋಕ್ಕೆ ಬಂದಿದ್ವಿ ಆ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ನೋವಿತ್ತು ಅನ್ನೋಂಥದ್ರ ಬಗ್ಗೆ ಹೇಳ್ತಾ ಇದ್ರೆ ಹೊರತು ಇಷ್ಟು ಬೇಗ ಆಗಿಬಿಡ್ತಾರೆ ಇನ್ನೂ ಕೂಡ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೂ ಕೂಡ ಆಗ್ತಾಯಿಲ್ಲ ಮಮತಾ ವೆರಿ ಟ್ರೂ ಬಟ್ ಸತ್ಯ ಅದೇ ಬಟ್ ಗಣ್ಯಾತಿ ಗಣ್ಯರು ಯಾವಾಗ ದರ್ಶನಕ್ಕೆ ಬರುವಂತಹ ಸಾಧ್ಯತೆ ಇದೆ ಯಾರನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ಯಾರಾದರೂ ಆಲ್ರೆಡಿ ಬಂದು ಅಂತಿಮ ನಮನ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರಾ ಇನ್ನೂ ಇಲ್ಲ ಮಮತಾ ಇನ್ನು ಕೆಲವೇ ಹೊತ್ತಿನಲ್ಲಿ ಗೆಣಾತಿ ಗಣ್ಯರಿರ್ಬೋದು ಅಥವಾ ಮೈಸೂರು ಮತ್ತು ಚಾಮರಾಜನಗರ ಭಾಗದ ಅವರ ದೊಡ್ಡ ಮಟ್ಟದ ಅಭಿಮಾನಿಗಳಿದ್ದಾರೆ ಅವರೆಲ್ಲರೂ ಕೂಡ ಬಹುತೇಕ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಸಂಸದರು ಶಾಸಕರು ಎಲ್ಲರೂ ಬಹುತೇಕ ಯಾಕಂದರೆ ಇವರು ಎಲ್ಲರಿಗೂ ಅತ್ಯಂತ ಪ್ರಿಯರಾದಂಥವರು ಜೊತೆಗೆ ಎಲ್ಲರೂ ಎಲ್ಲರಿಗೂ ಒಂಥರದ ಮಾರ್ಗದರ್ಶಕ ಸ್ಥಾನದಲ್ಲಿ ಇದ್ದಂಥವ್ರು ಶ್ರೀನಿವಾಸ ಪ್ರಸಾದ್ ಸರ್ ಅವರು ಅವರು ಈಗ ರಾಜ ಕಳೆದ ತಿಂಗಳಷ್ಟೇ ರಾಜಕೀಯವಾಗಿ ನಿವೃತ್ತಿಯನ್ನು ಪಡೆದಿದ್ರು ಕೂಡ ಅವರ ಒಂದು ಆಶೀರ್ವಾದ ಬೇಕು ಅವರದೊಂದು ಆರೈಕೆ ಬೇಕು ಅನ್ನುವಂಥ ಮನಸ್ಥಿತಿ ಈ ಭಾಗದಲ್ಲಿತ್ತು ಯಾಕಂದರೆ ಮೈಸೂರಿನಲ್ಲಿ ಗುರುಪಾ ಸ್ವಾಮಿ ಅಂತವರು ಮತ್ತು ರಾಜಶೇಖರ್ ಮೂರ್ತಿ ಸರ್ ಅಂತವರು ಅವರ ನಂತರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡಿದಂಥವರು ಶ್ರೀನಿವಾಸ ಪ್ರಸಾದ್ ಸರ್ ಅವರು ಹಾಗಾಗಿ ಜಾತಿಗಳನ್ನು ಮೀರಿ ಪಕ್ಷವನ್ನು ಮೀರಿ ಒಂದು ದೊಡ್ಡ ಮಟ್ಟದ ಫ್ಯಾನ್ ಫಾಲೋಯಿಂಗ್ ಶ್ರೀನಿವಾಸ ಪ್ರಸಾದ್ ಸರ್ ಅವರ ವಿಚಾರದಲ್ಲಿದೆ ಯಾಕಂದರೆ ಯಾವತ್ತೂ ಕೂಡ ಯಾವುದೇ ರೀತಿಯಂಥ ಒಂದೇ ಒಂದು ಭ್ರಷ್ಟಾಚಾರದ ಆರೋಪವೂ ಕೂಡ ಅವರ ಮೇಲೆ ಬರಲಿಲ್ಲ ಒಂದೇ ಒಂದು ಬೇರೆ ಥರದ ವಿಚಾರದಲ್ಲೂ ಅವರ ಮೇಲೆ ಕೆಟ್ಟ ಹೆಸರು ಬರಲಿಲ್ಲ ಅಷ್ಟರ ಮಟ್ಟಿಗೆ ಒಂದು ಕ್ಲೀನ್ ಇಮೇಜನ್ನು ಇಟ್ಕೊಂಡು ಬದುಕಿನ ಐವತ್ತು ವರ್ಷಗಳ ಕಾಲ ರಾಜಕಾರಣವನ್ನು ಮಾಡಿದಂಥವ್ರು ಆರು ಬಾರಿ ಸಂಸದರು ಅಂದರೆ ಮೂವತ್ತು ವರ್ಷಗಳ ಕಾಲ ಸಂಸದರು ಎರಡು ಬಾರಿ ಅಂದರೆ ಹತ್ತು ವರ್ಷ ಹೆಚ್ಚು ಕಡಿಮೆ ನಲವತ್ತು ವರ್ಷಗಳ ಕಾಲ ಅಧಿಕಾರದಲ್ಲೇ ಇದ್ದಂಥವ್ರು ಶ್ರೀನಿವಾಸ್ ಪ್ರಸಾದ್ ಸರ್ ಈಗಿದ್ರೂ ಕೂಡ ಒಂದೇ ಒಂದು ಭ್ರಷ್ಟಾಚಾರದ ಹಗರಣ ಇರಲಿಲ್ಲ ಒಂದೇ ಒಂದು ಬೇರೆ ಥರದ ಆರೋಪಗಳು ಶ್ರೀನಿವಾಸ್ ಪ್ರಸಾದ್ ಸರ್ ಅವರ ಮೇಲೆ ಇರಲಿಲ್ಲ ಆ ರೀತಿಯಾಗಿ ಒಂದು ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ ಒಂದು ಮುತ್ಸದ್ದಿ ಆಡಳಿತಕ್ಕೆ ಶ್ರೀನಿವಾಸ ಪ್ರಸಾದ್ ಸರ್ ಹೆಸರಾಗಿದ್ದಂಥವ್ರು ಈ ಕಾರಣಕ್ಕೋಸ್ಕರವಾಗಿ ಅವರಿಗೆ ಅಪಾರವಾದಂಥ ಬೆಂಬಲ ದಲಿತ ಸಮುದಾಯದಲ್ಲಿ ಇದ್ರೂ ಕೂಡ ಬೇರೆ ವರ್ಗದವ್ರ ಬಗ್ಗೆಯೂ ಕೂಡ ಅಂಥದ್ದೇ ಪ್ರೀತಿ ಅಂಥದ್ದೇ ಗೌರವ ಇಟ್ಕೊಂಡಂಥವ್ರು ಯಾವತ್ತೂ ಕೂಡ ದ್ವೇಷದ ರಾಜಕಾರಣ ಮಾಡಲಿಲ್ಲ ಆದರೆ ಸ್ವಾಭಿಮಾನದ ರಾಜಕಾರಣವನ್ನು ಪ್ರಸಾದ್ ಸರ್ ಮಾಡಿದರು ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು ಅಂತ ಸಿದ್ದರಾಮಯ್ಯವರ ವಿರುದ್ಧವೇ ಸಿಡಿದದ್ದು ನಿಂತು ಉಪಚುನಾವಣೆಯನ್ನು ಗೆದ್ದಂಥವ್ರು ಅವರ ಬದುಕಿನ ಅವತ್ತು ಆರೋಗ್ಯ ಸರಿ ಇದ್ದರೂ ಇದ್ರು ಕೂಡ ಒಂದು ಬಯಲಕ್ಷನನ್ನು ಭಾಳ ಯಂಗ್ಸ್ಟರ್ ರೀತಿಯಲ್ಲಿ ಫೇಸ್ ಮಾಡಿದರು ಅವತ್ತದನ್ನು ಸೋತಿರ್ಬೋದು ತದನಂತರದಲ್ಲಿ ಮತ್ತೆ ಮತ್ತೊಂದು ಲೋಕಸಭಾ ಚುನಾವಣೆಗೂ ನಿಂತು ಗೆದ್ದಂಥವ್ರು ಹಾಗಾಗಿ ಒಂದು ನಿಜವಾದಂಥ ಹೋರಾಟಗಾರ ಪೊಲಿಟಿಕಲಿ ನಿಜವಾದಂಥ ಹೋರಾಟಗಾರ ಶ್ರೀನಿವಾಸ ಪ್ರಸಾದ್ ಸರ್ ಅವರು ಹಾಗಾಗಿ ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ಮಾತ್ರ ಹೇಳ್ತಾ ಇದ್ದರು ಯಾವತ್ತು ದ್ವೇಷದ ರಾಜಕಾರಣವನ್ನು ಯಾವ ವರ್ಗದ ಮೇಲೂ ಕೂಡ ಮಾಡಿದಂಥವರಲ್ಲ ಹಾಗಾಗಿ ಈ ಭಾಗದಲ್ಲಿ ಅವ್ರಿಗೆ ಸ್ವಾಭಿಮಾನದ ಸಂಕೇತ ಶ್ರೀನಿವಾಸ ಪ್ರಸಾದ್ ಸರ್ ಅನ್ನುವಂಥ ಮಾತು ದೊಡ್ಡ ಮಟ್ಟದಲ್ಲಿ ಇದೆ ಈಗಾಗಲೇ ಬೆಳಿಗ್ಗೆ ಈಗಾಗಲೇ ಅವರ ಅಭಿಮಾನಿಗಳು ಬರ್ತಾ ಇದ್ದಾರೆ ಸದ್ಯಕ್ಕೆ ಪ್ರತಿ ವರ್ಷದ ಅಂತಿಮ ದರ್ಶನಕ್ಕಿನ್ನೂ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ ಮಮತಾ ಯಾಕಂದರೆ ಒಂದಿಷ್ಟು ವೈದ್ಯಕೀಯ ಪೊಲಿಟಿಕಲ್ ಏನೋ ಸಾರಿ ಮೆಡಿಕಲ್ದು ಇದು ನಡೀತಾ ಇರುವಂಥ ಕಾರಣಕ್ಕೋಸ್ಕರವಾಗಿ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲೇ ಅಂತಿಮ ದರ್ಶನದ ವ್ಯವಸ್ಥೆಯು ಕೂಡ ಶುರುವಾಗುತ್ತೆ ද ප හි.